ತಮಗೆಲ್ಲರಿಗೂ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಇಂದು ನಾವು ಎಫ್ ಡಿ ಎ ಮತ್ತು ಎಸ್ ಡಿ ಎ ಕ್ವಶನ್ ಪೇಪರ್ ಬಗ್ಗೆ ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಸೊ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗಬೇಕಾಗಿರುವಂಥದ್ದು ಸೊ ಈಗ ಎಫ್ ಡಿ ಎ ಕ್ವಶನ್ ಪೇಪರ್ ಆಗಿ ಈಗ ಮನೆ ಕೆ ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ನೆಕ್ಸ್ಟ್ ಎಫ್ ಡಿ ಎ ಮತ್ತು ಎಸ್ ಡಿ ಎ ಎಕ್ಸಾಮ್ಸನ್ನು ಬರ್ತಾ ಇದೆ ಸೊ ಹಾಗಾಗಿ ಆ ಎರಡೂ ಎಕ್ಸಾಮ್ಸ್ಗಳಿಗೆ ನಾವು ಮೆಂಟಲಿಬಿಟಿಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಸೊ ವಿವರಾತ್ಮಕವಾಗಿ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಸೊ ಒನ್ ಬೈ ಒನ್ ಎಫ್ ಡಿ ಎ ಕ್ವಶನ್ ಪೇಪರ್ಸನ್ನು ನಾನು ಹ್ಯಾಂಡಲ್ ಮಾಡ್ತಾ ಹೋಗ್ತಿರ್ತೀನಿ ಸೊ ಫಸ್ಟಿಗೆ ಕ್ವಶನ್ ನಂಬರ್ ಒನ್ ಎಫ್ ಡಿ ಎ 2019ನೇ ವರ್ಷದಲ್ಲಿ ಕೇಳಿರುವಂಥ ಕ್ವಶನ್ಸ್ ಇದು ಸೊ ಇ ಎಫ್ ಜಿ ಎಚ್ ಐ ಜೆ ಕೆ ಯ ಸಂಕೇತ ಏನಾಗಿದೆಪ್ಪ ಅಂದರೆ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಆದರೆ ಎಲ್ ಐ ಎಮ್ ಐ ಟಿ ಯ ಸಂಕೇತ ಸೊ ಇದು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಬೇಸಿಸ್ ಮೇಲೆ ಇರುವಂಥ ಕ್ವಶನ್ಸು ಸೊ ಇದನ್ನು ನಾವು ಹೇಗೆ ಸಿಂಪ್ಲಿಫೈ ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಇವಾಗಿಲ್ಲಿ ನಾವು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಎಕ್ಸಾಮ್ಸ್ ಸೊ ಕ್ವಶನ್ಸನ್ನು ಸಿಂಪ್ಲಿಫೈ ಮಾಡುವಾಗ ಜಸ್ಟ್ ಇಲ್ಲಿ ಅವ್ರು ಯಾವ ರೀತಿ ಕ್ವಶನ್ಸನ್ನು ಕೇಳಿದಾರಪ್ಪ ಅಂತಂದರೆ ಸೊ ಈ ಹೋಗಿ ಏನಾಗಿದೆಯಪ್ಪ ಅಂತಂದರೆ ವಾಟ್ ಈಸ್ ದ್ಯಾಟ್ ವಿ ಸೊ ಎಫ್ ಹೋಗಿ ಏನಾಗಿದೆ ರೀ ಯು ಜಿ ಹೋಗಿ ಏನಾಗಿದೆ ಟಿ ಸೊ ಎಚ್ ಹೋಗಿ ಏನಾಗಿದೆ ಎಸ್ ಈ ರೀತಿ ಒನ್ ಬೈ ಒನ್ ಒನ್ ಬೈ ಒನ್ ಅಲ್ಫಾಬೆಟನ್ ಆಗಿರುವಂಥದ್ದು ಸೊ ಬಟ್ ಇಲ್ಲಿ ಫಸ್ಟಿಗೆ ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಏನು ಅಬ್ಸರ್ವೇಷನ್ ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಡಬಲ್ ಅಲ್ಫಾಬೆಟ್ ಯಾವುದಿದೆಯಪ್ಪ ಅಂತಂದರೆ ಐ ಸೊ ಡಬಲ್ ಅಲ್ಫಾಬೆಟ್ ಯಾವುದಿದೆ ರೀ ಇಲ್ಲಿ ಐ ಇದೆ ಸೊ ಹಾಗಾಗಿ ಇಲ್ಲಿ ಫಸ್ಟಿಗೆ ಐ ಹೋಗಿ ಏನಾಗಿದೆ ಫಸ್ಟ್ ಯಾವ್ದು ಅಲ್ಫಾಬೆಟ್ ಇದೆ ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಫಿಫ್ತ್ ಅಲ್ಫಾಬೆಟ್ ಇಲ್ಲಿ ಫಿಫ್ತ್ ಅಲ್ಫಾಬೆಟ್ ಏನಿದೆ ರೀ ಆರ್ ಇದೆ ಸೊ ಅಂದರೆ ಪ್ಲೀಸ್ ಸೊ ಇವಾಗಿಲ್ಲಿ ಆಯ್ ಹೋಗಿ ಏನಾಗಿದೆಯಪ್ಪ ಅಂತಂದರೆ ಆಯ್ ಹೋಗಿ ಸೊ ಇಲ್ಲಿ ಪ್ಲೀಸ್ ಆಯ್ ಹೋಗಿಬಿಟ್ಟು ಇಲ್ಲಿ ಆರ್ ಬಂದಿದೆ ಸೊ ಆಯ್ ಹೋಗಿಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ಸೊ ಆರ್ ಬಂದಿರುವಂಥದ್ದು ಸೊ ವಾಟ್ ಈಸ್ ದ್ಯಾಟ್ ಆಯ್ ಹೋಗಿಬಿಟ್ಟು ಇಲ್ಲಿ ಏನಾಗಿದೆ ರೀ ಆರ್ ಇದೆ ಸೊ ಹಾಗಾಗಿ ಇಲ್ಲಿ ಆಯ್ ಹೋಗಿಬಿಟ್ಟು ಸೊ ಇಲ್ಲಿ ನೋಡಿರಿ ಆಯ್ ಹೋಗಿ ಏನಾಗಿದೆ ಆರ್ ಇದೆ ಅಂದರೆ ಇಲ್ಲೊಂದು ಆಗಿದೆ ಇಲ್ಲೊಂದು ಆಗಿದೆ ಸೊ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಆಯ್ ಹೋಗಿಬಿಟ್ಟು ಇಲ್ಲಿ ಏನಾಗಿದೆ ರೀ ಆರು ಇಲ್ಲಿ ಕೂಡ ಏನಪ್ಪ ಅಂತಂದರೆ ವಾಟ್ ಈಸ್ ದ್ಯಾಟ್ ಆರ್ ಸೆಕೆಂಡ್ ಅಲ್ಫಾಬೆಟ್ ಮತ್ತು ಫೋರ್ತ್ ಅಲ್ಫಾಬೆಟ್ ಏನಾಗಿರ್ತದಪ್ಪ ಅಂತಂದರೆ ಆಯ್ ಆಗಿರ್ತದೆ ಸೊ ಯಾವ ರೀತಿ ಇಪ್ಪ ಅಂತಂದರೆ ಸೊ ಆಯ್ ಹೋಗಿಬಿಟ್ಟು ಸೊ ಆರ್ ಆಗಿರುವಂಥದ್ದು ಇಲ್ಲಿ ಫಸ್ಟ್ ದಿಸ್ ಒನ್ ವಾಟ್ ಈಸ್ ದ್ಯಾಟ್ ಆರ್ ದಿಸ್ ಒನ್ ಈಸ್ ಆಲ್ಸೋ ವಾಟ್ ಆರ್ ಸೊ ಎರಡು ಆರ್ ಇರುವಂಥ ಆಪ್ಷನ್ಸಲ್ಲಿ ಸೊ ರೈಟ್ ಆನ್ಸರ್ಸ್ ಯಾವುದಾಗಿರ್ತದಪ್ಪ ಅಂತಂದರೆ ಇಲ್ಲಿ ನೋಡಿ ಸೆಕೆಂಡ್ ಅಲ್ಫಾಬೆಟ್ ಆರ್ ಇರಬೇಕು ಆಮೇಲೆ ಫೋರ್ತ್ ಅಲ್ಫಾಬೆಟ್ ಆರ್ ಇರಬೇಕು ಸೊ ಸೆಕೆಂಡ್ ಅಲ್ಫಾಬೆಟ್ ಆರ್ ಇದೆ ಆಮೇಲೆ ಫೋರ್ತ್ ಅಲ್ಫಾಬೆಟ್ ಕೂಡ ಆರ್ ಆಗಿರ್ಬೋದು ಸೊ ಹಾಗಾಗಿ ರೈಟ್ ಆನ್ಸರ್ಸ್ ಯಾವುದಪ್ಪ ಅಂತಂದರೆ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ಸ್ ಆಗಿರುವಂಥದ್ದು ರೈಟ್ ಓಕೆ ಫೈನ್ ಸೊ ಇವಾಗ ನೆಕ್ಸ್ಟ್ ಕ್ವಶನ್ಸ್ ಏನಪ್ಪ ಅಂತಂದರೆ ಸೊ ಕ್ವಶನ್ ನಂಬರ್ ಟೂ ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಕಂಡು ಹಿಡಿಯೋ ರೀತಿಯ ಕ್ವಶನ್ಸನ್ನು ಕೇಳಿರುವಂಥದ್ದು ಸೊ ಯಾವ ರೀತಿ ಸರಣಿ ಕೊಟ್ಟಿದ್ದಾರಪ್ಪ ಅಂತಂದರೆ ಟೂ ಫೋರ್ ಟ್ವೆಲ್ವ್ ಫೋರ್ಟಿ ಏಯ್ಟ್ ಟೂ ಫೋರ್ ಝೀರೋ ಸೊ ವಾಟ್ ಅಬೌಟ್ ನೆಕ್ಸ್ಟ್ ಒನ್ ಸೊ ಜಸ್ಟ್ ಸಿಂಪ್ಲೆಸ್ಟ್ ಒನ್ ಮಲ್ಟಿಪ್ಲಿಕೇಶನ್ ಬೇಸಸ್ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು ಸೊ ಮಲ್ಟಿಪ್ಲಿಕೇಶನ್ ಬೇಸಸ್ ಮೇಲೆ ಅಪ್ಪ ಅಂತಂದರೆ ಜಸ್ಟ್ ಇವಾಗಿಲ್ಲಿ ಮಲ್ಟಿಪ್ಲಿಕೇಶನ್ ಬೇಸಸ್ ಮೇಲೆ ಅಪ್ಪ ಅಂತಂದರೆ ಜಸ್ಟ್ ನಾವು ಯಾವ ರೀತಿ ಕ್ವಶನ್ಸನ್ನು ಮಲ್ಟಿಪಲ್ ಮಾಡ್ತಾ ಹೋಗಬೇಕಾಗಿರೋದು ಸೊ ಟೂ ಟೂ ಇಂಟು ಟೂ ಸೊ ಫೋರ್ ಇಂಟು ತ್ರೀ ಟ್ವೆಲ್ವ್ ಇಂಟು ಫೋರ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಇಂಟು ಫೈವ್ ನೋಡ್ರಿ ಟೂ ಇಂಟು ಟೂ ಈಸ್ ಈಕ್ವಲ್ ಟು ಫೋರ್ ಸೊ ಫೋರ್ ಇಂಟು ತ್ರೀ ಈಸ್ ಈಕ್ವಲ್ ಟು ಟ್ವೆಲ್ವ್ ಟ್ವೆಲ್ವ್ ಇಂಟು ಫೋರ್ ಈಸ್ ಈಕ್ವಲ್ ಟು ಫೋರ್ಟಿ ಏಯ್ಟ್ ಸೊ ಫೋರ್ಟಿ ಏಯ್ಟ್ ಇಂಟು ಫೈವ್ ಈಸ್ ಈಕ್ವಲ್ ಟು ವಾಟ್ ಟೂ ಫೋರ್ಟಿ ಸೊ ನೆಕ್ಸ್ಟ್ ವಾಟ್ ಈಸ್ ದ್ಯಾಟ್ ಇಂಟು ಸಿಕ್ಸ್ ಇಂಟು ಸಿಕ್ಸ್ ಅಪ್ಪ ಅಂತಂದರೆ ಸೊ ಟ್ವೆಂಟಿ ಫೋರ್ ಇಂಟು ಸಿಕ್ಸ್ ಸೊ ಸಿಕ್ಸ್ ಇಂಟು ಫೋರ್ ವಾಟ್ ಈಸ್ ದ್ಯಾಟ್ ಫೋರ್ ಫೋರ್ ಸೊ ಆನ್ಸರ್ ಈಸ್ ವಾಟ್ ಈಸ್ ದ್ಯಾಟ್ ಒನ್ ಡಬಲ್ ಫೋರ್ ಝೀರೋ ಸೊ ರೈಟ್ ಆನ್ಸರ್ಸ್ ವಾಟ್ ಈಸ್ ದ್ಯಾಟ್ ವಿಚ್ ಒನ್ ಈಸ್ ದ ರೈಟ್ ಆನ್ಸರ್ ಇಯರ್ ಸೊ ರೈಟ್ ಆನ್ಸರ್ ಈಸ್ ಸೊ ಆಪ್ಷನ್ ನಂಬರ್ ಫೋರ್ ಒನ್ ಡಬಲ್ ಫೋರ್ ಝೀರೋ ಈಸ್ ದಿ ರೈಟ್ ಆನ್ಸರ್ ಸೊ ದಿಸ್ ಒನ್ ಈಸ್ ಕ್ವಶನ್ ನಂಬರ್ ಟೂ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಯಾವ ರೀತಿ ಕ್ವಶನ್ಸನ್ನು ಕೇಳಿರುವಂಥದ್ದಪ್ಪ ಅಂತಂದರೆ ಕ್ವಶನ್ ನಂಬರ್ ತ್ರೀ ಇಲ್ಲಿ ಕ್ವಶನ್ ನಂಬರ್ ತ್ರೀ ಎ ಮತ್ತು ಬಿ
ಒಟ್ಟಾರೆಯಾಗಿ ಕೆಲಸವನ್ನು ಆರು ದಿನಗಳಲ್ಲಿ ಮುಗಿಸಬಲ್ಲರು, ಎ ಒಬ್ಬರೇ ಆ ಕೆಲಸವನ್ನು ಹತ್ತು ದಿನಗಳಲ್ಲಿ ಮುಗಿಸಬಲ್ಲರು, ಹಾಗಾದರೆ ಬಿ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ ಅಂತೇಳಿ ಕ್ವಶನ್ಸ್ ಅನ್ನು ಕೇಳಿರುವಂಥದ್ದು. ಬಟ್ ಇಲ್ಲಿ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಎಷ್ಟು ದಿವಸದಲ್ಲಿ ಪೂರ್ಣಗೊಳಿಸಿದಾರಪ್ಪ ಅಂತಂದರೆ ಆರು ದಿನಗಳಲ್ಲಿ ಪೂರ್ಣಗೊಳಿಸಿರುವಂಥದ್ದು, ಎ ಒಬ್ಬನೇ ಎಷ್ಟು ದಿವಸದಲ್ಲಿಪ್ಪ ಅಂತಂದರೆ ಹತ್ತು ದಿನಗಳಲ್ಲಿ ಪೂರ್ಣಗೊಳಿಸಿರುವಂಥದ್ದು. ಸೊ ಹಾಗಾಗಿ ಬಿ ಈಸ್ ಈಕ್ವಲ್ ಟು ಏನಪ್ಪ ಅಂತಂದರೆ ಎಕ್ಸ್ ಇಂಟು ವೈ ಡಿವೈಡ್ ಬೈ ವೈ ಮೈನಸ್ ಎಕ್ಸ್. ದಿಸ್ ಇಸ್ ಎ ಫಾರ್ಮುಲಾ ಫಾರ್ ಸೊ ಅಲೋನ್. ಸೊ ಎ ಇಂಟು ವೈ ಡಿವೈಡ್ ಬೈ ವೈ ಮೈನಸ್ ವಾಟ್ ಈಸ್ ದಟ್ ಎಕ್ಸ್. ಸೊ ದಿಸ್ ಇಸ್ ಈಕ್ವಲ್ ಟು ದಿಸ್ ಒನ್. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಕೂಡ್ಕೊಂಡು ಎಷ್ಟು ದಿವಸಲ್ಲಿ ಮುಗಿಸಿದಾರಪ್ಪ ಅಂತಂದರೆ ಆರು ದಿವಸಲ್ಲಿ ಮುಗಿಸಿದಾರೆ. ವಾಟ್ ಈಸ್ ದಟ್ ಎಕ್ಸ್ ಇಂಟು ದಿಸ್ ಒನ್. ಎ ಒಬ್ಬನೇ ಎಷ್ಟು ದಿವಸಲ್ಲಿ ಮುಗಿಸಿದಾನೆ ರೀ, ಟೆನ್ ಡೇಸಲ್ಲಿ ಡಿವೈಡೆಡ್ ಬೈ. ಸೊ ಟೆನ್ ಮೈನಸ್ ಸಿಕ್ಸ್, ಟೆನ್ ಮೈನಸ್ ಸಿಕ್ಸ್ ಅಪ್ಪ ಅಂತಂದರೆ ವಾಟ್ ಈಸ್ ದಟ್ ಫೋರ್. ಹತ್ತರಲ್ಲಿ ಆರು ಹೋದರೆ ಎಷ್ಟು ರೀ, ವಾಟ್ ಈಸ್ ದಟ್ ಫೋರ್. ಸೊ ಟು ಟೂ ಝ ಟು, ತ್ರೀ ಝ ಟು, ಒನ್ ಝ ಟು, ಫೈವ್ ಝ. ಸೊ ತ್ರೀ ಇಂಟು ಫೈವ್ ಈಸ್ ಈಕ್ವಲ್ ಟು ವಾಟ್ ಈಸ್ ದಟ್ ಫಿಫ್ಟೀನ್. ಸೊ ರೈಟ್ ಆನ್ಸರ್ಸ್ ಏನಪ್ಪ ಅಂತಂದರೆ ಫಿಫ್ಟೀನ್. ಸೊ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್. ಬಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸೋಕೆ ಎಷ್ಟು ದಿವಸ ಬೇಕಪ್ಪ ಅಂತಂದರೆ ಸೊ ಫಿಫ್ಟೀನ್ ಡೇಸನ್ನು ಬೇಕಾಗಿರುವಂಥದ್ದು. ರೈಟ್. ಸೊ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ ಅಂತ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಟ್ ಕ್ವಶನ್ ನಂಬರ್ ಫೋರ್. ಕ್ವಶನ್ ನಂಬರ್, ಸೊ ಕ್ವಶನ್ ನಂಬರ್ ಫೋರ್, ವ್ಯಕ್ತಿಯು 30% ವೇತನವನ್ನು ಆರಕ್ಕೆ, ಸೊ 10% ಮನೆ ಬಾಡಿಗೆಯಾಗಿ ವೆಚ್ಚ ಮಾಡಿದ ಮೇಲೆ 12,000 ರೂಪಾಯಿ ಉಳಿದಿದೆ, ಅವನ ವೇತನ ಎಷ್ಟು ಅಂತ ಕ್ವಶನ್ಸನ್ನು ಕೇಳಿರುವಂಥದ್ದು. ಅವನು ಟೋಟಲ್, ಸೊ ಎಕ್ಸ್ಪೆಂಡಿಚರ್ ಎಷ್ಟು ಅಂತೇಳಿ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು. ಈ ಕ್ವಶನ್ಸಲ್ಲಿ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ 30% ರೆಂಟ್, ಸೊ ಫುಡ್ಡಿಗಾಗಿ, ಸೊ 10% ಅಂತ ಅಂತಂದರೆ ರೆಂಟಿಗಾಗಿ ಯೂಸ್ ಮಾಡ್ಕೊಂಡಿರುವಂಥದ್ದು ಟೋಟಲ್ ಇವಾಗಿಲ್ಲಿ. ಸೊ ಯಾವ ರೀತಿಯಪ್ಪ ಅಂತಂದರೆ ಟೋಟಲ್ ಫಸ್ಟ್ ಎಷ್ಟು ರೀ, 30% ಎಕ್ಸ್ಪೆಂಡಿಚರ್ ಆಗಿದೆ, ನೆಕ್ಸ್ಟ್ ಎಷ್ಟು ಆಗಿದೆಯಪ್ಪ ಅಂತಂದರೆ 10% ಆಗಿದೆ. ಸೊ ಟೋಟಲ್ ಎಷ್ಟು ಪರ್ಸೆಂಟೇಜ್ ಖರ್ಚು ಮಾಡಿದಾನಪ್ಪ ಅಂತಂದರೆ ಅವ್ನ ಸ್ಯಾಲ್ರಿಯಲ್ಲಿ 40% ಖರ್ಚು ಮಾಡಿರುವಂಥದ್ದು ಟೋಟಲ್ ಆಗಿ. ಎಷ್ಟಪ್ಪ ಅಂತಂದರೆ ಫಸ್ಟಿಗೆ ಎಷ್ಟು ರೀ 30%, ನೆಕ್ಸ್ಟ್ ಎಷ್ಟಪ್ಪ ಅಂತಂದರೆ 10%. ಸೊ ಅಷ್ಟು ಖರ್ಚು ಮಾಡಿದ ಮೇಲೆ ಅವ್ನ ಕಡೆ ಅಮೌಂಟ್ ಎಷ್ಟು ಉಳಿದಿದೆ, 12,000 ರೂಪಾಯಿ ಉಳಿದಿದೆ. ಸೊ ಹಾಗಾಗಿ ಅವನ ಕಡೆ ನೆಟ್ ಸ್ಯಾಲ್ರಿ ಈಸ್ ಈಕ್ವಲ್ ಟು, ಸೊ ನೆಟ್ ಸ್ಯಾಲ್ರಿ ಎಷ್ಟಪ್ಪ ಅಂತಂದರೆ, ಸೊ ಫಸ್ಟ್ ಎಷ್ಟು ಉಳಿದಿದೆ ಇಲ್ಲಿ 12,000 ಇಂಟು 100 - 100 - % ಆಫ್ ಎಕ್ಸ್ಪೆಂಡಿಚರ್ ಅಂತಂದರೆ 100 - 40 ಇಪ್ಪ ಅಂತಂದರೆ ವಾಟ್ ಈಸ್ ದಟ್ 60. ನೋಡಿರಿ ಸಿಂಪ್ಲೆಸ್ಟ್ ಆಗಿ ಈ ರೀತಿ ಯಾವುದೇ ಒಂದು ಕ್ವಶನ್ಸನ್ನು ಕೇಳಿದ್ರಪ್ಪ ಅಂದ್ರೆ ನಾವು ಹೇಗೆ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಉಳಿದಿರುವಂಥ ಅಮೌಂಟ್ ಎಷ್ಟಿದೆ ಈಗ ಪ್ರೆಸೆಂಟ್ ಅವ್ರ ಕಡೆ ಅಮೌಂಟ್ ಎಷ್ಟು ಉಳಿದಿದೆಯಪ್ಪ ಅಂತಂದರೆ 12,000 × 100 / ಎಷ್ಟು ಪರ್ಸೆಂಟೇಜ್ ಖರ್ಚು ಮಾಡಿದಾನಪ್ಪ ಅಂತಂದರೆ ಫಸ್ಟ್ 30% ಫಾರ್ ಫುಡ್ ಆ್ಯಂಡ್ 10% ಫಾರ್ ರೆಂಟ್, ಟೋಟಲ್ ಈಸ್ 40%. 100 - 40 ವಾಟ್ ಈಸ್ ದಟ್ 60. ಸೊ 61 ಝ ದಿಸ್ ಒನ್ ಈಸ್, 62 ಝ ದಿಸ್ 20. ಸೊ 200 × 100 ಈಸ್ ಈಕ್ವಲ್ ಟು ಹೌ ಮಚ್, ಇಟ್ ಈಸ್ 20,000. ಸೊ ರೈಟ್ ಆನ್ಸರ್ ಈಸ್ ವಾಟ್ ಈಸ್ ದಟ್ 20,000. ಅವನ ನೆಟ್ ಸ್ಯಾಲ್ರಿ ಎಷ್ಟಪ್ಪ ಅಂತಂದರೆ ಅವನಿಗೆ ಪ್ರತಿ ತಿಂಗಳು ಅವನಿಗೆ ಎಷ್ಟು ಸಂಬಳ ಬರ್ತಿದೆಯಪ್ಪ ಅಂತಂದರೆ ಸೊ 20,000 ಸಂಬಳ ಬರ್ತಿರುವಂಥದ್ದು. ರೈಟ್. ಸೊ ಮತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಕ್ವಶನ್ ನಂಬರ್ 5, ಹೇಳಿಕೆಗಳು ಮತ್ತು ತೀರ್ಮಾನದ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು. ಪ್ರತಿ ವರ್ಷ ಎಫ್ ಡಿ ಎಕ್ಸಾಮ್ಸಲ್ಲಿ ಫಿಕ್ಸ್ ಇರ್ತವ್ರು, ಕೆ ಪಿ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸು ಮತ್ತು ಎಫ್ ಡಿ ಎ ಕ್ವಶನ್ ಪೇಪರಲ್ಲಿ ಹೇಳಿಕೆಗಳು ಮತ್ತು ತೀರ್ಮಾನದ ಆಧಾರದ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳಿರುವಂಥದ್ದು ಅಂದರೆ ಎರಡು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಹೇಳಿಕೆಗೆ, ತೀರ್ಮಾನಗಳು ನಾವು ಕನ್ಕ್ಲೂಷನ್ಸನ್ನು ತೊಗೋಬೇಕಾಗಿರುವಂಥದ್ದು. ತೀರ್ಮಾನಗಳನ್ನು ನಾವು ಹೇಗೆ ಕನ್ಕ್ಲೂಷನ್ ತೊಗೋಬೇಕಪ್ಪ ಅಂತಂದರೆ ಹೇಳಿಕೆಗಳ ಆಧಾರದ ಮೇಲೆ ಡಯಾಗ್ರಾಮನ್ನು ಡ್ರಾ ಮಾಡಿಬಿಟ್ಟು ಕನ್ಕ್ಲೂಷನನ್ನು ತೊಗೋಬೇಕಾಗಿರುವಂಥದ್ದು. ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇಲ್ಲಿ. ಯಾವಾಗಲೂ ಹೇಳಿಕೆಗಳು ಮತ್ತು ತೀರ್ಮಾನ ಕ್ವಶನ್ಸನ್ನು ಕೇಳಿದ್ರಪ್ಪ ಅಂತಂದರೆ ಅವಾಗ ನಾವು ಫಸ್ಟಿಗೆ ಏನು ಮಾಡ್ಬೇಕಪ್ಪ ಅಂತಂದರೆ ವೆನ್ ಡಯಾಗ್ರಾಮ್ ಬೇಸಸ್ ಮೇಲೆ ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕು, ಆ ಡಯಾಗ್ರಾಮ್ ಬೇಸಸ್ ಮೇಲೆ ಕನ್ಕ್ಲೂಷನನ್ನು ತೊಳುವಂಥದ್ದು. ಲಿಟ್ಲ್ ಬಿಲ್ಡ್ ಕನ್ಫ್ಯೂಷನ್ ಆಗುವಂಥ ಚಾಪ್ಟರ್ಸ್, ಅದು ಕನ್ಫ್ಯೂಷನ್ ಮಾಡ್ಕೋಕೆ ಹೋಗಬಾರ್ದು. ಬಟ್ ನಾವು ಹೇಗೆ ಸಿಂಪ್ಲಿಫೈ ಮಾಡ್ಬೇಕಪ್ಪ ಅಂತಂದರೆ ಇವಾಗಿಲ್ಲಿ ಯಾವ ರೀತಿ ಇಲ್ಲಿ ಫಸ್ಟ್ ಕೆಲವು ಒಂಟೆಗಳು
ಸೊ ಹಡಗುಗಳು ಅಂತ ಹೇಳಿ ಕ್ವಶನ್ಸ್ ಕೆಲವು ಪಾತ್ ಅಂದರೆ ಪಾರ್ಟ್ ಆಫ್ ದಿ ಡಯಾಗ್ರಾಮ್, ಕೆಲವು ಪಾತ್ ಅಂದರೆ ಈ ರೀತಿ ಲೈಕ್ ದಿಸ್, ಕೆಲವು ಕೊಟ್ಟಾಗ ಎಸ್ ಈ ರೀತಿ ಡಯಾಗ್ರಾಮ್ ಎಲ್ಲ ಕೊಟ್ಟಾಗ ಏನು ರೀ ಸರ್ಕಲ್ ಮೇಲೆ ಸರ್ಕಲ್ ಭಾಳ ಇಂಪಾರ್ಟೆಂಟ್, ಕೆಲವು ಕೊಟ್ಟಾಗ ಸೊ ಏನು ಪಾರ್ಟ್ ಆಫ್ ದಿ ಡಯಾಗ್ರಾಮ್ ಅನ್ನು ಡ್ರಾ ಮಾಡಬೇಕು, ಎಲ್ಲ ಕೊಟ್ಟಾಗ ಏನಪ್ಪ ಅಂತಂದರೆ ಸರ್ಕಲ್ ಮೇಲೆ ಸರ್ಕಲ್ ಡಯಾಗ್ರಾಮ್ ಡ್ರಾ ಮಾಡಬೇಕು, ಕೆಲವು ಒಂಟೆಗಳು ಸೊ ಏನಪ್ಪ ಅಂತಂದರೆ ಒಂಟೆಗಳು ಇವು ಏನಪ್ಪ ಅಂತಂದರೆ ಸೊ ಹಡಗುಗಳನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದಪ್ಪ, ಯಾವ ಹಡಗು ದೋಣಿಯಲ್ಲ, ಸೊ ಯಾವುದೇ ಹಡಗು ಏನಾಗಿಲ್ಲಪ್ಪ ಅಂತಂದ್ರೆ ದೋಣಿ ಆಗಿಲ್ಲ, ಸೊ ಹಡಗುನು ಬೇರೆ ಆಗಿ ಹಡಗು ಬೇರೆ ಆಗಿರ್ತದೆ, ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಆ ದೋಣಿನೇ ಬೇರೆ ಆಗಿರ್ತದೆ, ಸೊ ಬೇರೆ ಬೇರೆ, ಯಾಕಂದ್ರೆ ಅವ್ನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದ ನೋಡ್ರಿ ಯಾವ ಹಡಗು ದೋಣಿಯಲ್ಲ. ಸೊ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ಎರಡೂ ಡಯಾಗ್ರಾಮ್ಗಳ ಆಧಾರದ ಮೇಲೆ ನಾವು ಕನ್ಕ್ಲೂಷನ್ಸನ್ನು ಕಾನ್ಸನ್ಟ್ರೇಟ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಡಿಸಿಷನ್ ಮೇಕಿಂಗ್ ಥಿಂಗ್ಸ್, ಡಿಸಿಷನ್ ಮೇಕರ್ ಏನಪ್ಪ ಅಂತಂದ್ರೆ ಡಯಾಗ್ರಾಮ್ ಈಸ್ ದ ಡಿಸಿಷನ್ ಮೇಕರ್. ಇಲ್ಲಿ ರೈಟ್ ಕನ್ಕ್ಲೂಷನ್ಸ್ಗಳು ಎಷ್ಟು ಬರ್ತಾವಪ್ಪ ಅಂತಂದ್ರೆ ಕೆಲವು ಒಂಟೆಗಳು ಹಡಗುಗಳಾಗಿರ್ಬೋದು, ಕೆಲವು ಹಡಗುಗಳು ಒಂಟೆಗಳಾಗಿರ್ಬೋದು, ದೋಸ್ ಟು ಪಾಸಿಬಿಲಿಟೀಸ್. ನೆಕ್ಸ್ಟ್ ಪಾಸಿಬಿಲಿಟೀಸ್ ಏನಪ್ಪ, ಯಾವುದೇ ಹಡಗು ಸೊ ಏನಾಗಿಲ್ಲಪ್ಪ ಅಂತಂದ್ರೆ ಒಂಟೆ ಆಗಿಲ್ಲ ಅಂತ ಹೇಳ್ಕೊಟ್ಟಿರುವಂಥದ್ದು. ಬಟ್ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಕೆಲವು ಹಡಗುಗಳು ಒಂಟೆಗಳು, ಎಸ್ ಕೆಲವು ಹಡಗುಗಳು ಏನಾಗಿರ್ಬೋದು ರೀ ಒಂಟೆಗಳಾಗಿರ್ಬೋದು. ಸೊ ದಿಸ್ ಒನ್ ಈಸ್ ರೈಟ್. ವಾಟ್ ಅಬೌಟ್ ನೆಕ್ಸ್ಟ್ ಒನ್? ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಕೆಲವು ಒಂಟೆಗಳು ಹಡಗುಗಳು ಅಂತೇಳಿ ಕೊಟ್ಟಿದ್ದಾರೆ ಅವರು. ಕೆಲವು ಒಂಟೆಗಳು ಹಡಗುಗಳು, ಸೊ ಕೆಲವು ಹಡಗುಗಳು ಇಲ್ಲಿ ಏನಾಗಿದೆ, ಕೆಲವು ಹಡಗುಗಳು ಏನಾಗಿದೆ ರೀ ಒಂಟೆಗಳಾಗಿರುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಕೆಲವು ಒಂಟೆಗಳು ಏನಾಗಿದೆ ಹಡಗುಗಳು, ಸೊ ಎರಡೂ ಕೆಲವು ಬರುವಂಥದ್ದು ಸರಿಯಾಗಿದೆ. ಸೊ ಹಾಗಾಗಿ ಸರಿಯಾದ ಆನ್ಸರ್ಸ್ ಏನಪ್ಪ ಅಂತಂದರೆ ಒಂದು ಮತ್ತು ಎರಡು ಸರಿಯಾಗಿದೆ. ಸೊ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ನಂಬರ್ 4 ಈಸ್ ದಿ ರೈಟ್ ಆನ್ಸರ್. ಯಾಕಪ್ಪ ಅಂತಂದರೆ ತೀರ್ಮಾನ ನೋಡಿರಿ, ಇಲ್ಲಿ ಕೆಲವು ಬರುವಂಥ ಎಲ್ಲ ತೀರ್ಮಾನಗಳು ಸರಿಯಾದ ತೀರ್ಮಾನಗಳಾಗಿರುತ್ತವೆ. ಸೊ ಕೆಲವು ಒಂಟೆಗಳು ಹಡಗುಗಳಾಗಿರ್ಬೋದು, ಕೆಲವು ಹಡಗುಗಳು ಏನಾಗಿರ್ಬೋದು ರೀ ಒಂಟೆಗಳಾಗಿರ್ಬೋದು. ಬಟ್ ಅವನೇನಪ್ಪ ಅಂತಂದರೆ ಕೆಲವು ಒಂಟೆಗಳು ಹಡಗುಗಳು ತಿಳ್ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಸೊ ತೀರ್ಮಾನ ಒಂದು ಮತ್ತು ತೀರ್ಮಾನ ಎರಡು ಎರಡೂ ತೀರ್ಮಾನಗಳು ಸರಿಯಾಗಿರುವಂಥದ್ದು. ಸೊ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. ರೈಟ್, ಇದು ಕೆಲವು ಕೊಟ್ಟಾಗ ಈ ರೀತಿ ಡಯಾಗ್ರಾಮ್ ಡ್ರಾ ಮಾಡಬೇಕು, ಆಮೇಲೆ ಎಲ್ಲ ತಿಳ್ಕೊಟ್ಟಿದ್ರಂದರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ಬೋದು ಹೇಳಿಕೆಗಳಿಗೆ. ಹೇಳಿಕೆಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಎಲ್ಲ ಕೊಟ್ಟಿದ್ರಪ್ಪ ಅಂತಂದರೆ ಸರ್ಕಲ್ ಮೇಲೆ ಸರ್ಕಲ್, ವೃತ್ತದ ಮೇಲೆ ವೃತ್ತ ಡ್ರಾ ಮಾಡುವಂಥದ್ದು. ಇಲ್ಲಿ ಎರಡು ಸಂಬಂಧ ಇರಲಿಲ್ಲಪ್ಪ ಅಂತಂದರೆ, ಆ ಎರಡೂ ಪದಗಳ ಮಧ್ಯದಲ್ಲಿ ಸಂಬಂಧಗಳು ಇರಲಿಲ್ಲಪ್ಪ, ರಿಲೇಷನ್ಶಿಪ್ ಇರಲಿಲ್ಲಪ್ಪ ಅಂತಂದರೆ ಅದನ್ನು ಸಪ್ರೇಟಾಗಿ ಡ್ರಾ ಮಾಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ಸರಿಯಾದ ಆನ್ಸರ್ಸ್ ಏನಪ್ಪ ಅಂತಂದರೆ ಆಪ್ಷನ್ ನಂಬರ್ 4 ಈಸ್ ದಿ ಸೊ ರೈಟ್ ಆನ್ಸರ್. ರೈಟ್, ಎಸ್. ಸೊ ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 6ಗೆ. ಎಸ್, ಸೊ ರ್ಯಾಂಕಿಂಗ್ ಲಿಸ್ಟ್ ಬೇಸ್ಡ್ ಕ್ವಶನ್ಸನ್ನು ಕೇಳಿರುವಂಥದ್ದು. ಯಾವ ರೀತಿ ಇಪ್ಪ ಅಂತಂದರೆ, ನಗಿನ ಪುಷ್ಪಾಳಗಿಂತ ಉದ್ದ ಇದ್ದರೂ ಮನುಷ್ಯಾಳಷ್ಟು ಉದ್ದ ಇಲ್ಲ. ಈ ರೀತಿ ಕ್ವಶನ್ಸನ್ನು ನೋಡಿರಿ, ರ್ಯಾಂಕಿಂಗ್ ಲಿಸ್ಟ್ ಕ್ವಶನ್ಸ್ ಭಾಳ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಮನೆ ಯು ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ಕೂಡ ಕ್ವಶನ್ಸನ್ನು ಕೇಳಿದರು. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಆ ಕಂಡೀಷನ್ಸನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು. ಕಂಡೀಷನ್ಸ್ ಏನೇನು ಕಂಡೀಷನ್ಸ್ ಕೊಟ್ಟಿದ್ದಾರಪ್ಪ ಅವರು, ನಮ್ಗೆ ಕೊಟ್ಟಿರುವಂಥ ಕಂಡೀಷನ್ಸ್ಗಳು ಏನೇನಪ್ಪ ಅಂತೇಳಿ ಆ ಕಂಡೀಷನ್ಸನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು. ಯಾವ ರೀತಿ ಕಂಡೀಷನ್ಸ್ ಲಿಸ್ಟ್ ಔಟ್ ಮಾಡ್ಕೋಬೇಕಪ್ಪ ಅಂತಂದರೆ, ಫಸ್ಟ್ ನಗಿನ ಪುಷ್ಪಾಳಕ್ಕಿಂತ ಉದ್ದ ನೋಡಿರಿ, ಇಲ್ಲಿ ನಗಿನ ಯಾರಿಗಿಂತ ಉದ್ದ ಆಗಿರೋದು, ಎತ್ತರ ಆಗಿರೋದಪ್ಪ ಅಂತಂದರೆ ಪುಷ್ಪಾಳಕ್ಕಿಂತ. ಸೊ ಹಾಗಾಗಿ ಫಸ್ಟ್ ನೋಡಿರಿ, ಇಲ್ಲಿ ನಗಿನ ಪುಷ್ಪಾಳಗಿಂತ ಉದ್ದ, ಸೊ ಫಸ್ಟ್ ನಗಿನ ಆಮೇಲೆ ಯಾರು ರೀ ಪುಷ್ಪ. ಸೊ ಹಾಗಾಗಿ ನಗಿನ ಆದಮೇಲೆ ಯಾರು, ವಾಟ್ ಈಸ್ ದ್ಯಾಟ್, ಪುಷ್ಪ. ಎಸ್, ಇಲ್ಲಿ ಯಾವಾಗಲೂ ರ್ಯಾಂಕಿಂಗ್ ಲಿಸ್ಟ್ ಕ್ವಶನ್ಸನ್ನು ಕೇಳಿದ್ರಪ್ಪ ಅಂತಂದರೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಲಾರ್ಜೆಸ್ಟ್ ಥಿಂಗ್ಸು, ನೆಕ್ಸ್ಟ್ ಸ್ಮಾಲೆಸ್ಟ್ ಥಿಂಗ್ಸನ್ನು ಬರ್ಕೋಬೇಕು. ಈ ಲಾರ್ಜೆಸ್ಟ್ ಈಸ್ ನಥಿಂಗ್ ಬಟ್ ವಾಟ್, ಸೊ ಅತಿ ಎತ್ತರ ಇರುವವರು, ಆಮೇಲೆ ಸೊ ಅತ್ಯಂತ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಅತಿ ವೇಗವಾಗಿ ಓಡುವರು. ಸೊ ಫಸ್ಟಿಗೆ ಲಾರ್ಜೆಸ್ಟ್, ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಮಾಲೆಸ್ಟ್. ಈ ಸಿಂಬಲ್ ಬೇಸಸ್ ಮೇಲೆ ನಾವು ಎಲ್ಲ ಕಂಡೀಷನ್ಸ್ಗಳನ್ನು ಲಿಸ್ಟ್ ಔಟ್ ಮಾಡ್ತಾ ಹೋಗಬೇಕು. ಯಾವ ರೀತಿಯಪ್ಪ ಫಸ್ಟಿಗೆ? ಎಸ್, ಸೊ ನಗಿನ ಪುಷ್ಪಾಳಗಿಂತ ಉದ್ದ, ಸೊ ಪುಷ್ಪಾಳಗಿಂತ ಯಾರು ಉದ್ದದಾರ ರೀ? ನಗಿನ ಉದ್ದಗಳು. ಸೊ ಇದ್ದರು ಮನುಷ್ಯಳಷ್ಟು ಉದ್ದ ಇಲ್ಲ ಅಂದರೆ ಇಲ್ಲಿ ಇವ್ರಿಗಿಂತಲೂ ಇಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ವಾಟ್ ಈಸ್ ದ್ಯಾಟ್ ಮನುಷ್ಯ. ಇದು ಕಂಡೀಷನ್ ನಂಬರ್ 1. ಈ ರೀತಿ ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಸಾಕು, ಭಾಳ ಸಿಂಪ್ಲೆಸ್ಟಾಗಿ ನಾವು ಕ್ವಶನ್ಸನ್ನು ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ರೀನಾ ನಮಿತಾಗಿಂತ, ಸೊ ನೋಡಿರಿ ಇಲ್ಲಿ ನಗಿನ 1 N1 ಅಂತೇಳಿ ಮಾರ್ಕ್ ಮಾಡ್ಕೊಡ್ರಿ ಇದನ್ನು, ನಗಿನ N1, ದಿಸ್ ಒನ್ ಈಸ್, ಯಾಕಂದರೆ 2 N ಮೇಲೆ ಇರುವಂಥದ್ದು ನಮಿತಾ, ದಿಸ್ ಈಸ್ ವಾಟ್ 2 N2 ಅಂತ ಹೇಳಿ ಮಾರ್ಕ್ ಮಾಡ್ಕೊಡ್ರಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ. ನೆಕ್ಸ್ಟ್ ಏನು ಕಂಡೀಷನ್, ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ. ಸೊ ಇಲ್ಲಿ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ಅಂದರೆ ಇಲ್ಲಿ ಯಾರಪ್ಪ ಅಂತಂದರೆ ಫಸ್ಟ್ ಯಾರು ಬರ್ತಾರಪ್ಪ ಅಂತಂದರೆ ಪುಷ್ಪ ಆದಮೇಲೆ ಯಾರು ಬರ್ತಾರೆ ರೀ ನೋಡಿರಿ, ಇಲ್ಲಿ ರೀನಾ ನಮೀನಾಗಿಂತ ಉದ್ದ ಅಂದರೆ ಫಸ್ಟ್ ರೀನಾ ಆದಮೇಲೆ ಯಾರಪ್ಪ ಅಂತಂದರೆ ವಾಟ್ ಈಸ್ ದ್ಯಾಟ್ N2. ದೀಸ್ ಆರ್ ದಿ ಕಂಡೀಷನ್ಸ್.
ಈ ಎರಡು ಕಂಡೀಷನ್ಸನ್ನು ನಾವು ಭಾಳ ಸೊ ಸಿಂಪ್ಲೆಸ್ಟ್ ಆಗಿ ಹೇಗೆಪ್ಪ ಅಂತಂದರೆ ನೋಡಿ, ಫಸ್ಟ್ ಎಂ ಎಂ ಆದಮೇಲೆ ಎನ್ ಒನ್, ಎನ್ ಒನ್ ಆದಮೇಲೆ ಏನಿದೆ ಪಿ ಇದೆ, ಪಿ ನೆಕ್ಸ್ಟ್ ಅಲ್ಫಾಬೆಟ್ ಯಾವ್ದು ಬರ್ತಾ ನೋಡ್ಕೋಬೇಕು. ಪಿ ನೆಕ್ಸ್ಟ್ ಅಲ್ಫಾಬೆಟ್ ಯಾವುದು ಅಂದರೆ ಪಿ ನೆಕ್ಸ್ಟ್ ಆಟೋಮೆಟಿಕ್ಲಿ ಇಲ್ಲಿ ಏನಿದೆ ರೀ, ಆರ್ ಇದೆ. ಸೊ ಇಲ್ಲಿ ಯಾವ ರೀತಿ ಬರ್ಕೋಬೇಕು ಪ್ಲೀಸ್, ಫೈನಲ್ ಕನ್ಕ್ಲೂಷನ್ ಇವೆರಡು ಕಂಡೀಷನ್ಸನ್ನು ಕಂಬೈಂಡ್ ಮಾಡ್ಕೋಬೇಕು. ಕಂಬೈಂಡ್ ಅಂದರೆ ಯಾವ ರೀತಿ, ಫಸ್ಟ್ ಎಂ, ಎಂ ಆದಮೇಲೆ ನೆಕ್ಸ್ಟ್ ಏನಿದೆ ರೀ ಎನ್ ಒನ್, ಎನ್ ಒನ್ ಆದಮೇಲೆ ನೆಕ್ಸ್ಟ್ ಏನಿದೆ ಪಿ, ನೆಕ್ಸ್ಟ್ ಪಿ ಆದಮೇಲೆ ನೆಕ್ಸ್ಟ್ ಏನಿದೆ ರೀ, ಸೊ ಆಫ್ಟರ್ ಪಿ ವಾಟ್ ಈಸ್ ದಟ್, ಆರ್, ಆರ್ ಆದಮೇಲೆ ನೆಕ್ಸ್ಟ್ ಏನಿದೆ ವಾಟ್ ಈಸ್ ದಟ್, ಎನ್ ಟು. ಹಾಗಾಗಿ ಇವರಲ್ಲಿ ಅವ್ರು ಏನು ಕೇಳಿದಾರಪ್ಪ ಅಂತಂದರೆ ಯಾರು ಅತಿ ಎತ್ತರವಾಗಿದ್ದಾರೆ, ಸೊ ಹೈಟೆಸ್ಟ್ ಯಾರಾದಾರಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಅಲ್ಫಾಬೆಟ್ ಯಾವುದು ನೋಡಿರಿ, ಇಲ್ಲಿ ಲಾರ್ಜೆಸ್ಟ್, ಈ ಸಿಂಬಲ್ ಏನು ಇಂಡಿಕೇಟ್ ಮಾಡ್ತದಪ್ಪ ಅಂದರೆ ಲಾರ್ಜೆಸ್ಟ್ ಒನ್. ಸೊ ಎಂ ಈಸ್ ದಿ ಲಾರ್ಜೆಸ್ಟ್ ಹಿಯರ್, ಸೊ ಎಂ ಈಸ್ ದಿ ಲಾರ್ಜೆಸ್ಟ್ ಅಪ್ಪ ಅಂತಂದರೆ, ಸೊ ಇಲ್ಲಿ ಯಾರಪ್ಪ ಅಂತಂದರೆ ಮನುಷ್ಯ ಅತಿ ಎತ್ತರ ಇರಲಿ. ಸೊ ಟೋಟಲ್ ಫೋರ್ ಫೈವ್ ಮೆಂಬರ್ಸಲ್ಲಿ ಸೊ ಹೈಟೆಸ್ಟ್ ಯಾರಾದಾರಪ್ಪ ಅಂತಂದರೆ, ಸೊ ಮನುಷ್ಯ ಹೈಟೆಸ್ಟ್ ಆಗಿರುವಂಥದ್ದು. ಸೊ ರೈಟ್ ಆನ್ಸರ್ ಈಸ್ ವಾಟ್, ಆಪ್ಷನ್ ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್, ರೈಟ್. ಸೊ ಸ್ನೇಹಿತರೆ, ಇದು ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು. ಯಾವಾಗಲೂ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಕೇಳಿದಾಗ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಆ ಕಂಡೀಷನ್ಸ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಕಂಡೀಷನ್ಸ್ಗಳು ಹೇಗೆ ಲಿಸ್ಟ್ ಔಟ್ ಮಾಡ್ಕೋಬೇಕಪ್ಪ ಅಂತಂದರೆ, ಫಸ್ಟಿಗೆ ಲಾರ್ಜೆಸ್ಟು, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಮಾಲೆಸ್ಟ್, ಈ ರೀತಿ ಕಂಡೀಷನ್ಸನ್ನು ಲಿಸ್ಟ್ ಔಟ್ ಮಾಡ್ಕೋದು. ಸ್ಟೇಟ್ಮೆಂಟ್ ಕರೆಕ್ಟಾಗಿ ಓದ್ಕೋಬೇಕ್ರಿ, ಸ್ಟೇಟ್ಮೆಂಟ್ ಓದೋದ್ರಲ್ಲಿ ನೀವು ಬರೀ ಈಗ ಫಸ್ಟಿಗೆ ಅಷ್ಟೇ ಇದನ್ನು ಓದೋದಲ್ಲ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬೇಕು. ಅವ್ರು ಯಾರು ಇಲ್ಲಿ ಯಾವ ರೀತಿ ತ್ರೀ ಮೆಂಬರ್ಸನ್ನು ಕಂಪ್ಯಾರಿಸನ್ ಮಾಡ್ತಿರ್ತಾರೆ, ಆ ವ್ಯಕ್ತಿಗಳನ್ನು ಕಂಪ್ಯಾರಿಸನ್ ಮಾಡುವಾಗ ಆ ಕಂಪ್ಯಾರಿಸನಲ್ಲಿ ಒಟ್ಟು ಎಷ್ಟು ವ್ಯಕ್ತಿಗಳು ಬಂದಿದ್ದಾರೆ ನೋಡ್ಕೋಬೇಕು. ಅದರ ಬೇಸಸ್ ಮೇಲೆ ಅವ್ರು ಯಾರೇ ಫಸ್ಟ್ ಲಾರ್ಜೆಸ್ಟ್ ಇರಲಿ, ನೆಕ್ಸ್ಟ್ ಸ್ಮಾಲೆಸ್ಟ್ ಇರಲಿ, ಬಟ್ ಈ ರೀತಿ ರ್ಯಾಂಕಿಂಗ್ ಲಿಸ್ಟಲ್ಲಿ ಕ್ವಶನ್ಸನ್ನು ಕೇಳಿದಾಗ ನಾವು ಯಾವಾಗಲೂ ಏನು ಮಾಡ್ಬೇಕಪ್ಪ ಅಂತಂದರೆ ಫಸ್ಟಿಗೆ ಲಾರ್ಜೆಸ್ಟು, ನೆಕ್ಸ್ಟ್ ಸ್ಮಾಲೆಸ್ಟ್, ಡಿಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಅಸೆಂಡಿಂಗ್, ಸೊ ಲಿಸ್ಟ್ ಔಟ್ ಮಾಡ್ತಾ ಹೋಗ್ಬೇಕು. ಲಿಸ್ಟ್ ಔಟ್ ಮಾಡಿಕೊಂಡು ಫೈನಲಿ ಆ ಎರಡು ಕಂಡೀಷನ್ಸ್, ಕೊಟ್ಟಿರುವಂಥ ಕಂಡೀಷನ್ಸನ್ನು ಲಿಸ್ಟ್ ಔಟ್ ಮಾಡಿದ್ಮೇಲೆ ಅವೆರಡು ಕಮೆಂಡ್ ಮಾಡ್ಬೇಕು ಯಾವ ರೀತಿ ರೀ, ಫಸ್ಟ್ ಎಂ, ಎಂ ಆದಮೇಲೆ ಎನ್ ಒನ್, ಎನ್ ಒನ್ ಆದಮೇಲೆ ಪಿ, ನೆಕ್ಸ್ಟ್ ಪಿ ಆದಮೇಲೆ ನೆಕ್ಸ್ಟ್ ಅಲ್ಫಾಬೆಟ್ ಯಾವಾಗ ಬರ್ತದೆ ನೋಡ್ಕೋಬೇಕು. ಪಿ ಆದಮೇಲೆ ನೆಕ್ಸ್ಟ್ ನೋಡ್ರಿ, ಪಿ ಆದಮೇಲೆ ಏನಿದೆ ಇಲ್ಲಿ, ಆರ್ ಇದೆ, ಆರ್ ಆದಮೇಲೆ ಏನಿದೆ ರೀ, ಎನ್ ಟು, ಎಸ್, ಜಸ್ಟ್ ಎಂ, ಎನ್ ಒನ್, ಪಿ, ಪಿ ಆದಮೇಲೆ ಏನಿದೆ ಆರ್, ಆರ್ ಆದಮೇಲೆ ಏನಿದೆ ಎನ್ ಟು ಇದೆ. ಸೊ ಹಾಗಾಗಿ ಈ ಊರಲ್ಲಿ ಸೊ ಹೈಟೆಸ್ಟ್ ಯಾರದಾರಪ್ಪ ಅಂತಂದ್ರೆ ಸೊ ಎಂ ಈಸ್ ದಿ ಲಾರ್ಜೆಸ್ಟ್ ಒನ್. ಸೊ ಹಾಗಾಗಿ ಮನುಷ್ಯ ಏನಪ್ಪ ಅಂತಂದ್ರೆ ಅವರಲ್ಲಿ ಅತಿ ಎತ್ತರವಾಗಿದ್ದವರು ಯಾರಪ್ಪ ಅಂತಂದರೆ ಮನುಷ್ಯ, ರೈಟ್. ಸೊ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣಂತ. ಸೊ ಕ್ವಶನ್ ನಂಬರ್ ಸೆವೆನ್, ಎಸ್, ಇಲ್ಲಿ ಇದು ಯಾವ ರೀತಿಯಪ್ಪ ಅಂದರೆ ಎಸ್ ಎಸ್ ಎಲ್ ಮಾಧ್ಯಂಕದ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು. ಮಾಧ್ಯಂಕದ ಆಧಾರದ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದಾರಪ್ಪ ಅಂತಂದರೆ, ಫಸ್ಟಿಗೆ 20 ಗಾತ್ರದಪ್ಪ ಅಂದರೆ ಟೋಟಲ್ ಒಂದು 20 ನಂಬರ್ಸ್, ಎವರೇಜ್ ಬೇಸಸ್ ಮೇಲೆ ಕೂಡ ನಾವು ಸಿಂಪ್ಲಿಫೈ ಮಾಡ್ಬೋದು, ಅದು ನಾವು ಘಾತಾಂಕದ ಆಧಾರದ ಮಾಧ್ಯಂಕದ ಆಧಾರದ ಮೇಲೆ ಕೂಡ ಕ್ವಶನ್ಸನ್ನು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ಯಾವ ರೀತಿ ಕ್ವಶನ್ಸ್, ಫಸ್ಟಿಗೆ ಪ್ಲೀಸ್ ನೋಡ್ರಿ, ಸೊ ಪ್ಲೀಸ್ ಸಾರಿ ಫಾರ್ ಇನ್ಕನ್ವೀನಿಯನ್ಸ್, ರೈಟ್. ಸೊ ಪ್ಲೀಸ್ ಇಲ್ಲಿ ಫಸ್ಟ್ 20 ಗಾತ್ರ ಇರುವಂಥದ್ದು. ಸೊ 20 ಏನಿದೆಪ್ಪ ಇಲ್ಲಿ ನೋಡಿ, ಸೊ 20 ಇಂಟು, ಸೊ ಪ್ರತಿಯೊಂದು ಎಷ್ಟಕ್ಕೆ ಸಮನಾಗಿರ್ಬೋದು ಅಂತೇಳಿ ನಾವು ಅಂದ್ಕೊಂಡಿದ್ದೇವಪ್ಪ ಅಂತಂದರೆ ಪ್ರತಿಯೊಂದು, ಸೊ ದ್ಯಾಟ್ ಈಸ್ ಈಕ್ವಲ್ ಟು 31.5. ಸೊ ಇದನ್ನು ಟೋಟಲ್ ಎಷ್ಟಾಯಿತಪ್ಪ ಅಂತಂದರೆ ನೋಡಿ, ಜಸ್ಟ್ ಈಗ ನೀವು 20 × 20 ಮಾಡಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ, 31.5, ಇದು 0.5 ಬಿಟ್ಬಿಡ್ರಿ, 31 × 2, 31 × 2 ಎಷ್ಟಾಯಿತು, 62. ಈಗ 0.5 ಅಂದರೆ ಎಷ್ಟು ರೀ, 1. ಸೊ 62 + 1 ಅಪ್ಪ ಅಂತಂದರೆ 63. ಸೊ ದಿಸ್ ಈಸ್ ವಾಟ್ 0 ಅಂದರೆ ಒಟ್ಟು 20 ಗಾತ್ರಗಳನ್ನು ಹೊಂದಿರುವಂಥ ಒಟ್ಟು ಎಷ್ಟಾಗಿದೆ ಅಪ್ಪ ಅಂತಂದರೆ 630 ಆಗಿರುವಂಥದ್ದು. ಬಟ್ ಇನ್ನೂ ಎರಡು ಗಾತ್ರಗಳು ಕೊಟ್ಟಿದ್ದಾರೆ ಅವರು, ಎರಡು ಹೆಚ್ಚಿನ ವೀಕ್ಷಣೆಯಾಗಿ. ಸೊ ನೋಡಿರಿ ಯಾವ ರೀತಿ ಕೊಟ್ಟಿದ್ದಾರಪ್ಪ ಅಂತಂದರೆ, ಒಂದು 35, ಇನ್ನೊಂದು 39. ಜಸ್ಟ್ ಆ್ಯಡ್ ದೋಸ್ ಟು ಥಿಂಗ್ಸ್, ಒನ್ ಈಸ್ 35, ಅನದರ್ ಒನ್ ಈಸ್ 39. ಸೊ ಎಡಿಷನ್ ಆಫ್ ಆಲ್ ದೋಸ್ ಥಿಂಗ್ಸ್, ಜಸ್ಟ್ ನೋಡಿರಿ ಇಲ್ಲಿ ಇಷ್ಟೇ ಕ್ಯಾಲ್ಕುಲೇಷನ್ಸ್ ತೊಗೋಬೇಕಾಗಿರೋದು. ದೀಸ್ ಆರ್ ದಿ ಥಿಂಗ್ಸ್. ಸೊ ದಿಸ್ ಈಸ್ ವಾಟ್, ಸೊ 4 ಕ್ಯಾರಿ 1, ಸೊ 3 + 3 + 9 + 1, ವಾಟ್ ಈಸ್ ದ್ಯಾಟ್, 0. ಕ್ಯಾರಿ 1, ವಾಟ್ ಈಸ್ ದ್ಯಾಟ್, 704. ಫಸ್ಟ್ ಎಷ್ಟು ಇತ್ತು ರೀ ಗಾತ್ರ, 20 ಇತ್ತು, ನೆಕ್ಸ್ಟ್ ಎಷ್ಟು ಆ್ಯಡ್ ಮಾಡಿದಾರಲ್ಲಿ ಮತ್ತೆ ಎರಡು ಗಾತ್ರಗಳನ್ನು ತೊಗೊಂಡಿರುವಂಥದ್ದು. ಸೊ ಹಾಗಾಗಿ ಟೋಟಲ್ ಎಷ್ಟಾಯ್ತಪ್ಪ ಅಂತಂದರೆ ವಾಟ್ ಈಸ್ ದ್ಯಾಟ್, 22. 704/22, ಸೊ 7 1 ವಾಟ್ ಈಸ್ ದ್ಯಾಟ್, 7 3 66 ಆಯಿತು. ಅಲ್ಲಿ ಎಷ್ಟು ಉಳಿದಿದೆ ರೀ, ಅಲ್ಲಿ 4 ಉಳಿದಿದೆ. ನೆಕ್ಸ್ಟ್ 7 2 ಅಂದರೆ ಎಷ್ಟು ಉಳಿತು ಅಲ್ಲಿ, 32 ಆಯಿತು. ಸೊ 32 ಅಪ್ಪ ಅಂತಂದರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಇಲ್ಲಿ ಅವರ ಗಾತ್ರ ಸರಾಸರಿ ಎಷ್ಟು, ಮಾಧ್ಯಂಕ ಎಷ್ಟು ಇರ್ಬೋದಪ್ಪ, ಹೊಸ ಮಾಧ್ಯಂಕ ಎಷ್ಟು ಬರ್ಬೋದಪ್ಪ ಅಂತಂದರೆ, ಸೊ ಹೊಸ ಮಾಧ್ಯಂಕ ಈಸ್ ಈಕ್ವಲ್ ಟು ವಾಟ್ ಈಸ್ ದ್ಯಾಟ್, 32 ಈಸ್ ದಿ ರೈಟ್ ಆನ್ಸರ್. ಯಾವ ರೀತಿ ನೀವು ಏನು ಮಾಡಬೇಕು,
ಪತ್ ಗಾತ್ರ ಪ್ರತಿಯೊಂದು ಗಾತ್ರ ಎಷ್ಟಕ್ಕೆ ಸಮನಾಗಿ ಅನ್ಕೊಂಡಿದೆ 31.5 ಪತ್ ಅಂತ ಟೋಟಲ್ ಎಷ್ಟು ಐತ್ರಿ 630 ನೆಕ್ಸ್ಟ್ ಇನ್ನೂ ಎರಡು ಗಾತ್ರಗಳು ಯಾವಪ್ಪ ಅಂದ್ರೆ 135 ಇನ್ನೊಂದು 39 ಎಡಿಷನ್ ಆಫ್ ದೋಸ್ ಟು ನಂಬರ್ಸ್ ಟೋಟಲ್ ಈಸ್ 704 ಡಿವೈಡೆಡ್ ಬೈ ಒಟ್ಟು ದಿಸ್ 20 ಪ್ಲಸ್ ಟು ವಾಟ್ ಈಸ್ ಅ 22 ಒನ್ಸ್ ಆರ್ 22 ತ್ರೀಸ್ ಆರ್ 66 ಅಲ್ಲಿ 4 ಉಳಿದ ಮೇಲೆ ಸೊ ವಾಟ್ ಈಸ್ ಅಟ್ 44 ನೆಕ್ಸ್ಟ್ 22 ಒನ್ಸ್ ಆರ್ 22 ಟೂಸ್ ಆರ್ 32 ಸೊ ಹಾಗಾಗಿ ಸೊ ರೈಟ್ ಆನ್ಸರ್ ಈಸ್ ವಾಟ್ ಈಸ್ ಅಟ್ 32 ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಸೊ ಸ್ನೇಹಿತರೆ ಮತ್ತು ಈ ರೀತಿಯೂ ಕೂಡ ಮುಂದೆ ಕ್ವಶನ್ಸನ್ನು ಕೇಳ್ತಿರ್ತಾರೆ ಟಿ ಇ ಟಿಯಲ್ಲಿ ಹೆಚ್ಚಾಗಿ ಈ ರೀತಿ ಕ್ವಶನ್ಸನ್ನು ಕೇಳಿರುವಂಥದ್ದು ಹೈಸ್ಕೂಲ್ ಬೇಸಸ್ ಮೇಲೆ ಕ್ವಶನ್ಸನ್ನು ಎಫ್ ಡಿ ಎಕ್ಸಾಮ್ಸಲ್ಲಿ ಕೇಳಿರುವಂಥದ್ದು ಕೇಳಬಹುದು ಸೊ ಅದೇ ಕ್ವಶನ್ಸ್ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ 8 ಎಸ್ ಸೊ ಇಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೊಟ್ಟಿದ್ದಾರಪ್ಪ ಅಂತಂದರೆ ಸೊ ಟೋಟಲ್ ಆಗಿ ಸೊ ಅವ್ರ ಬಳಿ ದರ ಪ್ರಾರಂಭದಲ್ಲಿ ಎಷ್ಟಿದೆಯಪ್ಪ ಅಂತಂದರೆ 1-5-0 ಇದ್ದಿದ್ದು ಮುಂದಿನ ತಿಂಗಳ ಅವ್ರು ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗಿದೆ ರೀ 20% ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜ್ ಇಳಿಕೆ ಆಗಿದೆ 10% ಇಳಿಕೆ ಆಗಿರುವಂಥದ್ದು ಅಮೌಂಟ್ ಎಷ್ಟಿದೆ ರೀ 1-5-0 ಅಮೌಂಟ್ ಇರುವಂಥದ್ದು 1-5-0 ಸೊ 1-5-0 1-5-0 ನೆಟ್ ಅಮೌಂಟನ್ನು ನಾವು ಫೈಂಡ್ ಮಾಡಬೇಕು ಸೊ ಫೈನಲಿ ಅವ್ರ ಕಡೆ ಅಮೌಂಟ್ ಎಷ್ಟು ಉಳಿದಿದೆ ಸೊ ಅಮೌಂಟ್ ಈಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಎಷ್ಟಿದೆ ರೀ 1-5-0 ಈ ರೀತಿ ಏನೇ ಒಂದು ಕ್ವಶನ್ಸನ್ನು ಕೇಳಿದ್ರಪ್ಪ ಅಂತಂದರೆ ಈಗ ಫಸ್ಟ್ ಮಂತ್ಸಿಗೆ ಇಷ್ಟು ಇನ್ಕ್ರೀಸ್ ಆಗಿದೆ ನೆಕ್ಸ್ಟ್ ಡಿಕ್ರೀಸ್ ಆಗಿದೆ ಅಥವಾ ಫಸ್ಟ್ ಮಂತ್ ಇಷ್ಟು ಡಿಕ್ರೀಸ್ ಆಗಿಬಿಟ್ಟು ನೆಕ್ಸ್ಟ್ ಇನ್ಕ್ರೀಸ್ ಆಗಿದೆ ಈ ರೀತಿ ಏನೇ ಒಂದು ಕ್ವಶನ್ಸನ್ನು ಕೇಳಿದ್ರಪ್ಪ ಅಂತಂದರೆ ಇನ್ಕ್ರೀಸ್ ಆಯಿತಪ್ಪ ಅಂತಂದರೆ ಅಂಶದಲ್ಲಿರುವಂಥ 100 ಆ್ಯಡ್ ಮಾಡಬೇಕು ಡಿಕ್ರೀಸ್ ಆಯಿತಪ್ಪ ಅಂತಂದರೆ ಇಳಿಕೆ ಆಯಿತು ಕಡಿಮೆ ಆಯಿತಪ್ಪ ಅಂತಂದರೆ ಅಂಶದಲ್ಲಿರುವಂಥ 100 ನಾವು ಡಿಕ್ರೀಸ್ ಕಡಿಮೆ ಮಾಡಬೇಕು ಯಾವ ರೀತಿ 1-5-0 ಇಂಟು ಫಸ್ಟಿಗೆ ಏನು ಮಾಡಿದಾರೆ 20% ಏರಿಕೆ ಆಗಿರುವಂಥದ್ದು ಈ ಅಮೌಂಟ್ 20% ಏರಿಕೆ ಆಗಿದೆಯಪ್ಪ ಅಂತಂದರೆ 120/100 ಏರಿಕೆ ಆಯಿತಪ್ಪ ಅಂತಂದ್ರೆ 100 ಅಂಶದಲ್ಲಿರುವಂಥ 100 ಆ್ಯಡ್ ಮಾಡೋದು ಇಳಿಕೆ ಆಯಿತಪ್ಪ ಅಂತಂದ್ರೆ ಅಂಶದಲ್ಲಿರುವಂಥ 100 ನಾವು ಸೊ ಮೈನಸ್ ಮಾಡುವಂಥದ್ದು ಇಂಟು ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ರೀ 10% ಕಡಿಮೆ ಆಗಿದೆ 10% ಅಪ್ಪ ಅಂತಂದ್ರೆ ವಾಟ್ ಈಸ್ ದ್ಯಾಟ್ 90/100 ಏರಿಕೆ ಆದರೆ 100 ಪ್ಲಸ್ ಮಾಡಬೇಕು ಅಂಶದಲ್ಲಿರುವಂಥ 100/100 ಹಂಡ್ರೆಡ್ ಪ್ಲಸ್ ಶೇಕಡ ಲಾಭ ಡಿವೈಡ್ ಬೈ 100 100 ಮೈನಸ್ ಶೇಕಡ ನಷ್ಟ ಡಿವೈಡೆಡ್ ಬೈ 100 ಸೊ ಹಾಗಾಗಿ 1-5-0 ಇಂಟು 20% ಹೆಚ್ಚಾಗಿದೆ ಅಪ್ಪ ಅಂದ್ರೆ 120/100 ಹೆಚ್ಚಾಯ್ತು ಅಂದ್ರೆ 100 ಪ್ಲಸ್ ಮಾಡಬೇಕು ಕಡಿಮೆ ಆಯ್ತಪ್ಪ ಅಂತಂದ್ರೆ 100 ಮೈನಸ್ ಮಾಡಬೇಕು ಈಗ 30% ಕಡಿಮೆ ಆದರೆ ಎಷ್ಟು ರೀ 70/100 50% ಕಡಿಮೆ ಆದರೆ 50/100 ಈಗ 10% ಕಡಿಮೆ ಆದರೆ ಸೊ ವಾಟ್ ಈಸ್ ಅಟ್ 90/100 ಸೊ ದೀಸ್ ಟು ಝೀರೋ ದೀಸ್ ಝೀರೋ ದೀಸ್ ಝೀರೋ ಎಸ್ ಸೊ ದೀಸ್ ಝೀರೋ ದೀಸ್ ಝೀರೋ ಸೊ ಇಲ್ಲಿ 5-2 ಸೊ 5 ಎಸ್ ನೋಡ್ರಿ 5 × 2 = 10 ಎಷ್ಟು ಉಳಿತಪ್ಪ ಅಂತಂದರೆ 2 × 25 ಇತ್ತು ಸೊ 5 ನೆಕ್ಸ್ಟ್ 2-1 ವಾಟ್ ಈಸ್ ಅಟ್ 2-6 ಎಸ್ ಸೊ 25 × 6 ಅಂದರೆ ಎಷ್ಟು ರೀ 150 25 × 6 ಅಂದರೆ ಎಷ್ಟು ವಾಟ್ ಈಸ್ ದ್ಯಾಟ್ ಸೊ 150 ಸೊ 150 × 9 ನೀವು 150 ವಿಚಾರ ಸೊ ಲೆಟ್ ಇಟ್ ಬಿ ಝೀರೋ ನೋ ನೀಡ್ ಟು ವರಿ ಅಬೌಟ್ ದಿ ಝೀರೋ ರೈಟ್ ಸೊ 150 × 9 ಸೊ 15 × 9 ಈಸ್ ವಾಟ್ ಈಸ್ ದ್ಯಾಟ್ 135 ಸೊ ದಿಸ್ ಝೀರೋ ಅಪ್ಪ ಅಂತಂದರೆ 1350 ಸೊ ಹಾಗಾಗಿ ಆನ್ಸರ್ ಏನಾಗಿರ್ತದಪ್ಪ ಅಂತಂದರೆ ಸೊ ರೈಟ್ ಆನ್ಸರ್ ಈಸ್ ವಾಟ್ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್ ಸೊ 1350 ಈಸ್ ದಿ ರೈಟ್ ಆನ್ಸರ್ ಎಸ್ ಸೊ ನೆಕ್ಸ್ಟ್ ಕ್ವಶನ್ ಈಗ ಹೋಗೋಣ ಕ್ವಶನ್ ನಂಬರ್ 9 ಸೊ ಕ್ವಶನ್ ನಂಬರ್ 9 ಏನಪ್ಪ ಅಂತಂದ್ರೆ ದಿಸ್ ಒನ್ ಒಂದು ಪೆಟ್ಟಿಗೆಯಲ್ಲಿ ಸಂಭವನೀಯತೆ ಆಧಾರದ ಮೇಲೆ ಕ್ವಶನ್ಸ್ ಅನ್ನು ಕೇಳಿರುವಂಥದ್ದು ಸಂಭವನೀಯತೆ ಫಾರ್ಮುಲಾ ಏನಪ್ಪ ಅಂತಂದರೆ ಸೊ ಸಂಭವನೀಯತೆ ಫಾರ್ಮುಲಾ ಪ್ಲೀಸ್ ಸಂಭವನೀಯತೆ ಫಾರ್ಮುಲಾ ಸೊ ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ಸೊ ಸಮೇಷನ್ ಆಫ್ ಸೊ ಪಿ ಆಫ್ ಎಸ್ ಡಿವೈಡೆಡ್ ಬೈ ಸೊ ಪಿ ಆಫ್ ವಾಟ್ ಈಸ್ ಆಟ್ ಎನ್ ಡಿವೈಡೆಡ್ ಬೈ ಎಸ್ ದಿಸ್ ಈಸ್ ವಾಟ್ ಸೊ ಟೋಟಲ್ ಸ್ಯಾಂಪಲ್ ಸೊ ನಮಗೆ ಬೇಕಾಗಿರುವಂಥ ನೋಡ್ರಿ ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ಯಾವ ರೀತಿ ಇಪ್ಪ ಅಂತಂದರೆ ಎನ್ ಆಫ್ ಇ ಡಿವೈಡೆಡ್ ಬೈ ವಾಟ್ ಈಸ್ ಆಟ್ ಎನ್ ಆಫ್ ಎಸ್ ನಮಗೆ ಬೇಕಾಗಿರುವಂಥ ಯತ್ನಗಳ ಸಂಖ್ಯೆ ಸೊ ಘಟನೆಯಲ್ಲಿ ಸಂಭವಿಸುವಂಥ ಒಟ್ಟು ಯತ್ನಗಳ ಸಂಖ್ಯೆ ಸೊ ಇಲ್ಲಿ ಫಸ್ಟ್ ಎನ್ ಆಫ್ ಎಸ್ ಅಪ್ಪ ಅಂತಂದ್ರೆ ಒಟ್ಟು ಚೆಂಡುಗಳು ಎಷ್ಟು ಅದಾವಪ್ಪ ಅನ್ನುವಂಥದ್ದು ಸೊ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಒಟ್ಟು ಚೆಂಡುಗಳು ಎಷ್ಟು ಅದಾವಪ್ಪ ಅಂತಂದ್ರೆ ಒಂದು ಪೆಟ್ಟಿಗೆಯಲ್ಲಿ 10 ಚೆಂಡುಗಳಿದ್ದು ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವರು ವಾಟ್ ಈಸ್ ಆಟ್ 10 ನೋ ನೀಡ್ ಟು ವರಿ
So n of s is equal to what? 10. What to pettigal irvanta what to chendagal enagirthadu total sample related to the problem. Total sample is what? N of s is the total sample. So hagagi aa pettigal irvanta what to chendagala sankhya eshta paathandre so total eshta chendagal ideri alli 10 chendagal irvantadu. So n of s is equal to what? 10. ಅವ್ರು ಏನು ಕೊಟ್ಟಿದಾರಪ್ಪ ಅಂತ ಆ 10 ಚೆಂಡುಗಳಲ್ಲಿ 6 ಹಸಿರು ಚೆಂಡುಗಳಿರುವಂಥದ್ದು ಮತ್ತು 4 ಕೆಂಪು ಚೆಂಡುಗಳಿರುವಂಥದ್ದು. ಅದ್ರ ಬಗ್ಗೆ ನಾವೇನು ಬರ್ಡನ್ ಮಾಡ್ಕೊಳ್ಳೋದು ಬೇಡ. ಫಸ್ಟಿಗೆ ಟೋಟಲ್ ಒಟ್ಟು ಎಷ್ಟು ಚೆಂಡುಗಳದಾವಪ್ಪ ಅಂತಂದರೆ ಟೋಟಲ್ ಎಷ್ಟು ರೀ? 10. ಸೊ ನಮಗೇನು ಕೇಳಿದಾರಪ್ಪ ಅಂತಂದರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಎಷ್ಟು? ಸೊ ರೆಡ್ ಬಾಲ್ ಎಷ್ಟಿದೆಯಪ್ಪ ಅಂತಂದ್ರೆ ಅಲ್ಲಿ ಒಟ್ಟು 4 ಕೆಂಪು ಚೆಂಡುಗಳು. ಅಲ್ಲಿ ನಮಗೆ ಬೇಕಾಗಿರುವಂಥವು ಏನಪ್ಪ ಅಂತಂದರೆ ಕೆಂಪು ಚೆಂಡುಗಳು, ಒಟ್ಟು ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂತಂದರೆ ಸೊ 4 ಕೆಂಪು ಚೆಂಡುಗಳು. ಸೊ ಎನ್ ಆಫ್ ಇ ಈಸ್ ಈಕ್ವಲ್ ಟು ವಾಟ್? 4. ನಮಗೆ ಬೇಕಾಗಿರುವ ಯತ್ನಗಳು ಘಟನೆಯಲ್ಲಿ ಸಂಭವಿಸುವಂಥ ಒಟ್ಟು ಯತ್ನಗಳು. ಸೊ 2 2s ವಾಟ್ ಈಸ್ ದಟ್? 2 5s. ಸೊ 5 1s. ಸೊ ಇದನ್ನು ಪಾಯಿಂಟ್ ಕೊಟ್ಟು ಇದನ್ನೇನು ಮಾಡ್ಕೊಡ್ರಿ? 20. ಸೊ 5 1s. ಸೊ 20 ಅಪ್ಪ ಅಂತಂದರೆ ಸೊ ವಾಟ್ ಈಸ್ ದಟ್? 5 4s. ದಿಸ್ ಈಸ್ ಈಕ್ವಲ್ ಟು 0.4 ಈಸ್ ದಿ ಪ್ರೊಬ್ಯಾಬಿಲಿಟಿ. 0.4 ಈಸ್ ದಿ ಪ್ರೊಬ್ಯಾಬಿಲಿಟಿ. ಸೊ ಹಾಗಾಗಿ ಸೊ ರೈಟ್ ಆನ್ಸರ್ ಏನಾಗಿರ್ತದಪ್ಪ ಅಂತಂದರೆ ಸೊ ರೈಟ್ ಆನ್ಸರ್ ಈಸ್ ವಾಟ್? 4. ಸೊ ಪ್ರೊಬ್ಯಾಬಿಲಿಟಿ ಎಷ್ಟಪ್ಪ ಅಂತಂದರೆ ಸೊ 4 ಕೆಂಪು ಚೆಂಡು ಇದ್ದರೆ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟಪ್ಪ ಅಂತಂದರೆ ಸೊ ಆ 10 ಚೆಂಡುಗಳಲ್ಲಿ ಕೆಂಪು ಚೆಂಡು ತೆಗೆಯುವಂಥ ಪೆಟ್ಟಿಗೆಯಿಂದ ಕೆಂಪು ಚೆಂಡುಗಳನ್ನು ತೆಗೆಯುವಂಥ ಸಂಭವನೀಯತೆ ಎಷ್ಟಪ್ಪ ಅಂತಂದರೆ ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಸೊ 0.4 ಆ ಸಂಭವನೀಯತೆ ಎಷ್ಟಾಗಿರ್ತದಪ್ಪ ಅಂತಂದರೆ 0.4 ಆಗಿರ್ತದೆ. ರೈಟ್, ಎಸ್. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ದಿಸ್ ಒನ್. ಸೊ ಪರೀಕ್ಷೆ 2018 FDA ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸು. ಏನಪ್ಪ ಅಂತಂದರೆ 2018 FDA ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಶ್ನೆ. ಸೊ ಯಾವ ರೀತಿ ಕ್ವಶನ್ಸನ್ನು ಕೇಳಿದಾರಪ್ಪ ಅಂತಂದರೆ ಸೊ ಇವಾಗಿಲ್ಲಿ ಸ್ನೇಹಿತರೆ ಇಲ್ಲಿ ಅಪ್ಲೈಡ್ ಕ್ವಶನ್ಸನ್ನು ಕೇಳಿರುವಂಥದ್ದು. ಸೊ ಡೈರೆಕ್ಟಾಗಿ ಫಾರ್ಮುಲಾ ಬೇಸಸ್ ಮೇಲೆ ಆಗಿರ್ಬೋದು ಅಥವಾ ಸೊ ಅವರು ಡೈರೆಕ್ಟಾಗಿ ಡಾಟಾಸನ್ನು ಕೊಟ್ಟಿರಲ್ಲ. ಸೊ ಎವರೇಜ್ ಬೇಸಸ್ ಮೇಲೆ ಡೈರೆಕ್ಟಾಗಿ ಕ್ವಶನ್ಸ್ ಯಾವ ರೀತಿ ಕೇಳಿದಾರಪ್ಪ ಅಂತಂದರೆ P, Q ಮತ್ತು R ಅವರ ವಯಸ್ಸುಗಳ ಮೊತ್ತ ಸೊ 50 ಇಯರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲೇನು ಫಸ್ಟಿಗೆ ಸೊ P+Q+R ಈಸ್ ಈಕ್ವಲ್ ಟು ಹೌ ಮಚ್? ವಾಟ್ ಈಸ್ ದ್ಯಾಟ್? 50. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಆ ಎರಡು ಸ್ಟೇಟ್ಮೆಂಟ್ಸ್ಗಳು ಏನಪ್ಪ ಅಂತಂದರೆ PUQಗಿಂತ ಸೊ ಕ್ಯೂಗಿಂತ 10 ವರ್ಷ ದೊಡ್ಡವನು. ಅಂದರೆ ಇಲ್ಲಿ ಇನ್ನೊಂದು ಕಂಡೀಷನ್ಸ್ ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಸೊ ಅವರಿಬ್ಬರ ಡಿಫ್ರೆನ್ಸ್ ಎಷ್ಟಿದೆಯಪ್ಪ ಅಂತಂದರೆ P/Q ಈಸ್ ಈಕ್ವಲ್ ಟು ವಾಟ್? 10. ಸೊ ಆರ್ನ ವಯಸ್ಸು ಎಷ್ಟಾಗಿದೆಯಪ್ಪ ಅಂತಂದರೆ ಆರ್ ಈಸ್ ಈಕ್ವಲ್ ಟು ವಾಟ್? 30. ಇವೆರಡು ಕಂಡೀಷನ್ಸ್ಗಳನ್ನು ಕೊಟ್ಟಿರುವಂಥದ್ದು ಅವರು. ಅವ್ರು ನಮಗೆ ಯಾವ ರೀತಿ ಸ್ಟೇಟ್ಮೆಂಟನ್ನು ನೋಡ್ರಿ. ಇವಾಗಿಲ್ಲಿ P+Q+R ಈಸ್ ಈಕ್ವಲ್ ಟು 50, ಬಟ್ ನಮಗಿಲ್ಲಿ P ವಯಸ್ಸು ಎಷ್ಟು, Q ವಯಸ್ಸು ಎಷ್ಟು, R ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲ. ನೆಕ್ಸ್ಟ್ P ಮತ್ತು Q ಮಧ್ಯದಲ್ಲಿರುವಂಥ ವಯಸ್ಸಿನ ವ್ಯತ್ಯಾಸ ದೊಡ್ಡವನು ಚಿಕ್ಕವನು ಕನಿಷ್ಠ ಗರಿಷ್ಠ ಹೆಚ್ಚು ಕಡಿಮೆ ಅಂದ್ರೆ ಅದರ ಅರ್ಥ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಟು ನಂಬರ್ಸ್. ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದೆ ಯಾವಾಗಲೂ ಮ್ಯಾಥಮೆಟಿಕ್ಸಲ್ಲಿ. ದೊಡ್ಡವನು ಚಿಕ್ಕವನು ಹೆಚ್ಚು ಕಡಿಮೆ ವ್ಯತ್ಯಾಸ ಈ ರೀತಿ ಪದಗಳನ್ನು ಬಳಸಿದಾಗ ಆ ಎರಡು ಸಂಖ್ಯೆಗಳ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಸೊ P ಮತ್ತು Q ಮಧ್ಯದಲ್ಲಿರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ 10 ವರ್ಷ ಕೊಟ್ಟಿರುವಂಥದ್ದು. ಬಟ್ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ R ಈಸ್ ಈಕ್ವಲ್ ಟು ಸೊ R ಈಸ್ ಈಕ್ವಲ್ ಟು ವಾಟ್? 30. ಹಾಗಾದರೆ ಮೇಲಿನ ಪ್ರಶ್ನೆಯಲ್ಲಿ ಯಾವುದು ಪ್ರಶ್ನೆಗೆ ಉತ್ತರಿಸಲು ಸಾಕಷ್ಟು ದತ್ತಾಂಶ ಆಗಿರುತ್ತದೆ. ಸೊ ನಾವು ಏನು ಫೈಂಡ್ ಮಾಡ್ಬೇಕಪ್ಪ ಅಂತಂದರೆ ಕ್ಯೂನ ವಯಸ್ಸು ಎಷ್ಟು ಅಂತೇಳಿ ಫೈಂಡ್ ಮಾಡ್ಬೇಕು ರೀ. ನೋಡ್ರಿ ಇವಾಗಿಲ್ಲಿ ಕ್ಯೂನ ವಯಸ್ಸು ಫೈಂಡ್ ಮಾಡ್ಬೇಕಪ್ಪ ಅಂದ್ರೆ R ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 30. 30 ಕೊಟ್ಟಮೇಲೆ ಕ್ಯೂ ಎಷ್ಟು ಅನ್ನೋದು ನಾವು ಸೊ ಈಸಿಯಾಗಿ ಫೈಂಡ್ ಮಾಡಕ್ಕೆ ಬರೋದಿಲ್ಲ. ಯಾಕಂದರೆ P ಮತ್ತು Q ಇಬ್ಬರ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ ಎಷ್ಟು ಅಂತೇಳಿ ಕೊಟ್ಟಿದ್ದಾರೆ. ಈಗ R ಈಸ್ ಈಕ್ವಲ್ ಟು 30. ಎಸ್, 30 ಅಂದಮೇಲೆ ಸೊ ಇದು ನಾವೇನು ಅನ್ಕೋಬೋದು? ವಾಟ್ ಈಸ್ ದಟ್? 20 ಅಂದ್ಕೊಳ್ಳೋಕೆ ಬರೋದಿಲ್ಲ. ಯಾಕಪ್ಪ ಅಂತಂದರೆ ಡಿಫ್ರೆನ್ಸ್ ಎಷ್ಟು ಆಗ್ಬೇಕು ರೀ? 10 ಆಗಬೇಕು. ಬಟ್ ಟೋಟಲ್ ಎಷ್ಟು ಆಗಬೇಕು? 50 ಆಗಬೇಕು. ಸೊ ಈ ಕಾಂಟ್ರವರ್ಸಿ ಇದ್ಮೇಲೆ ಸೊ ಇಲ್ಲಿ ನಾವು ಕ್ಯೂನ್ ವಯಸ್ಸನ್ನು ಫೈಂಡ್ ಮಾಡ್ಬೇಕಪ್ಪ ಅಂತಂದರೆ ಸೊ P+Q+R ಈಸ್ ಈಕ್ವಲ್ ಟು 50. ಸೊ R ಈಸ್ ಈಕ್ವಲ್ ಟು 30 ಆದಮೇಲೆ ಟೋಟಲ್ ಈ ಕಂಡೀಷನ್ ಎರಡೂ ಅವಶ್ಯಕತೆ ಇರುವಂಥದ್ದು ನಮಗೆ. ಈಗ ನಾವು ಒಂದು ವೇಳೆ ಕ್ಯೂನ್ ವಯಸ್ಸನ್ನು ಫೈಂಡ್ ಮಾಡ್ಬೇಕಪ್ಪ ನೋಡ್ರಿ, ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾಗಿ. ಸೊ ಇಲ್ಲಿ ಯಾವಪ್ಪ ಅಂತಂದರೆ ಪ್ರಶ್ನೆಗೆ ಉತ್ತರಿಸಲು ಕೇವಲ ಎ ಹೇಳಿಕೆ ದತ್ತಾಂಶ ಸಾಕು. ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಈ ಕ್ಯೂನ್ ವಯಸ್ಸನ್ನು ಫೈಂಡ್ ಮಾಡ್ಬೇಕಪ್ಪ ಅಂತಂದರೆ A ಒಂದೇ ಸಫಿಸೆಂಟ್ ಆಗುತ್ತೋ ಅಥವಾ B ಒಂದೇ ಸಫಿಸೆಂಟ್ ಆಗುತ್ತೋ ಅಂತೇಳಿ ಕೇಳಿರುವಂಥದ್ದು. ಸೊ ಇಲ್ಲಿ ಕ್ಯೂ ಆನ್ಸರ್ಸನ್ನು ಮಾಡ್ಬೇಕಪ್ಪ ಅಂತಂದರೆ A ಒಂದೇ ಸಫಿಸೆಂಟ್ ಆಗೋದಿಲ್ಲ, A ಮತ್ತು B ಎರಡೂ. ಸೊ ಹೇಳಿಕೆಗಳು ಅವ್ರು ಏನು ಕಂಡೀಷನ್ಸ್ ಕೊಟ್ಟಿದ್ದಾರಲ್ಲ ಇವು ಕ್ಯೂನ್ ವಯಸ್ಸನ್ನು ಫೈಂಡ್ ಮಾಡ್ಬೇಕಪ್ಪ ಅಂತಂದರೆ ಸೊ ಈ P+Q+R ಈಸ್ ಈಕ್ವಲ್ ಟು 50 ಅಷ್ಟೇ ಇದ್ದರೆ ನಾವು ಕ್ಯೂ ವಯಸ್ಸನ್ನು ಫೈಂಡ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏನಪ್ಪ ಅಂತಂದರೆ
p plus q plus r is equal to 50 beku amele so r matto so r na vyas est ide ri 30 so you total aagi ella conditions galu paatandre you a matto b eradu conditions galu iddag maatra na right answers anna find out madabodu so hagagi illi enu paatandre prashne ge uttarisalu helikegalada a matto b galalli iruva ottu maiti avashyavagiruvantade so hagagi option 4 is the right answer. So right answer say enappa antandre option 4 is the right answer enu iga q no s ana find madabekappa antandre a mattu b eradu helikegalannu sariyagiruvantadu so idu fda 2019 question paper anna na fully discussion maadi fda so 2018 ku na entry kottevu matte naale class alli mundu so uligiruvanta prashnegal ellanu kuda fda mattu sda question paper alli kelirvanta pratiyondu mental ability questions anna na matte naale mundina class alli discussion madonanta so chenagi study maadri so wish you all the best so we'll continue tomorrow. Okay, thank you.